ಮಂಚೇನಹಳ್ಳಿ ತಾಲೂಕಿನ ಮೈನ್ ರೋಡ್ನಲ್ಲಿರುವ ಬಿಸಿಎಸ್ ಜ್ಯುವೆಲ್ಲರ್ಸ್ನಲ್ಲಿ ಗುರುವಾರ ಮಧ್ಯಾಹ್ನ 2 ಗಂಟೆಯಲ್ಲಿ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಬಂದು ಸರಕ್ಕೆ ಹಾಕುವ ಪಂಚಲೋಹ ಬಂಗಾರ ಕೇಳುವ ನೆಪದಲ್ಲಿ ಅಂಗಡಿ ಮಾಲೀಕನ ದಿಕ್ಕನ್ನು ತಪ್ಪಿಸಿ 100 ಗ್ರಾಂ ಬಂಗಾರದ ಸರವನ್ನು ಕಳ್ಳತನ ಮಾಡಿ ಪರಾರಿಯಾಗಿರುತ್ತಾರೆ. ಅಂಗಡಿ ಮಾಲೀಕರಾದ ಮಲ್ಲಿಕಾರ್ಜುನ್ ಚಾರ್ ಮಾತನಾಡಿ, ಇಬ್ಬರು ಅಪರಿಚಿತ ವ್ಯಕ್ತಿಗಳು ಬಜಾಜ್ ಡಿಸ್ಕವರ್ ಬೈಕ್ನಲ್ಲಿ ಬಂದು 300 ಮಿಲಿಗ್ರಾಂ ಬಂಗಾರ ಬೇಕೆಂದು ನನ್ನನ್ನು ಗಾಬರಿ ಪಡಿಸಿ ದಿಕ್ಕನ್ನು ತಪ್ಪಿಸಿ ಚಿನ್ನದ ಸರವನ್ನು ಹೊತ್ತೊಯ್ದಿದ್ದಾರೆ. ಒಬ್ಬ ವ್ಯಕ್ತಿಗೆ 45 ವರ್ಷ, ಮತ್ತೊಬ್ಬ ವ್ಯಕ್ತಿಗೆ 60 ವರ್ಷ ಆಗಿರುತ್ತದೆ ಎಂದಿದ್ದಾರೆ. ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತೆ ಕೆಳಗಡೆ ಹಾಕೋದಿಕ್ಕೆ 300 ಮಿಲಿ ಬಂಗಾರದ ಬೇಕು ಪೀಸ್ ಅಂತ ಹೇಳಿ ಕೇಳಿದಾಗ, ನಾವು ತೋರಿಸಿದಾಗ ಅದೆಲ್ಲ ಇದು ಇದೆಲ್ಲ ಅದು ಅಂತ ಹೇಳಿಬಿಟ್ಟು ಕನ್ಫ್ಯೂಷನ್ ಮಾಡಿ ಇದು ಮಾಡ್ತಾ ಇದ್ರು. ಅದು ಇದು ಒಂದು ತೋರಿಸ್ಬಿಟ್ಟು ಸಣ್ಣ ಕೈ ಹಾಕ್ಬಿಟ್ಟು ಬಂಗಾರದ್ದು ಒಂದು ಡಬ್ಬಿ ತೊಗೊಂಡು ಹೊರಟೋಗಿರ್ತಾರೆ. ಒಬ್ರಿಗೆ 45 ಇಯರ್ಸ್, ಇನ್ನೊಬ್ರಿಗೆ ಒಂದು 60 ಇಯರ್ಸ್ ಆಗಿರುತ್ತೆ. ಅವ್ರು ಬಂದು ಈ ಥರ ಮೈಂಡ್ ಡೈವರ್ಟ್ ಮಾಡಿ ಈ ಥರ ಅದಲ್ಲ ಇದಲ್ಲ ಅಂತ ಹೇಳಿಬಿಟ್ಟು ಪಂಚಲೋಹದ ಇತ್ತು ಇದ್ಬಿಟ್ಟು 150 ರೂಪಾಯಿ ಕೊಟ್ಟು ಮತ್ತೆ ಬರ್ತೀವಿ ಅಂತ ಹೇಳಿಬಿಟ್ಟು ನಮಗೆ ದಿಕ್ಕು ಆ ಕಡೆ ಈ ಕಡೆ ತಪ್ಪಿಸ್ಬಿಟ್ಟು ಅದು ಕೈ ಹಾಕ್ಬಿಟ್ಟು ಇದು ತೊಗೊಂಡು ಹೋಗ್ಬಿಟ್ಟು. ಪ್ರದೀಪಿ ನ್ಯೂಸ್ ಟಿವಿ, ಗೌರಿಬಿದನೂರು.